ಸರ್, ಕಾರ್ತಿಕ್ ಅವರು ನಿಮ್ ಮೇಲೆ ಬಹಳಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾರೆ. ಒಂದು, ನಾನು ಕೊಟ್ಟಿದ್ದೀನಿ ಯಾರಿಗೂ ಕೊಟ್ಟಿಲ್ಲ, ಪೆನ್ ಡ್ರೈವ್ ಅನ್ನ ನಿಮಗೆ ಕೊಟ್ಟಿದ್ದು, ಯಾರಿಗೂ ಕೊಟ್ಟಿಲ್ಲ ನಾನು ಅಂತ ಹೇಳ್ತಾರೆ. ಅದನ್ನೇ ಅವರು ಎಲ್ಲಿ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ನಾನಂತೂ ಯಾವ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನ ಕಾಂಗ್ರೆಸ್ ನಲ್ಲಿ ಹೇಳಿಸೋದು. ಈಗ ಕಾರ್ತಿಕ್ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಸರ್? ಈಗ ಅಲ್ಲಿ ನಾನು ಬೈರಂಗ ನಿಮ್ಮ ಸ್ಟುಡಿಯೋ ಬರ್ತಾ ಇದ್ದೀನಿ, ಬೆಂಗಳೂರು ಓಡಾಡ್ತೀನಿ, ಎಲ್ಲ ಕಡೆ ಓಡಾಡ್ತೀನಿ. ಕಾರ್ತಿಕ್ ಎಲ್ಲಿದ್ದಾನೆ? ಕಾರ್ತಿಕ್ ಅವ್ರ ವಶದಲ್ಲಿ ಎಲ್ಲೊಂದು ಕಡೆ ಮೆಡಿಕೇಟವರಲ್ಲಿ ಆಯ್ತಾ, ಗೋಡೆ ಹಿಂದೆ ಬಂದು ನಿಂತ್ಕೊಂಡು ಕೈ ಮುಕ್ಕೊಂಡು ನಾನು ಹೀಗೆ 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 ಅಂತ ಹೇಳ್ತಾನಲ್ಲಿ. ಕಾರ್ತಿಕ್ ಯಾರಿಗೆ ಪೆಂಡ್ರೆ ತಂದುಕೊಟ್ಟ? ಯಾವ ಪೆಂಡ್ರೆ ತಂದುಕೊಟ್ಟ ಅವನು? ಕಾರ್ತಿಕ್ ಬಂದಿದ್ದು ನನ್ನ ಕ್ಲೈಂಟಾಗಿ, ಅವ್ರ ವಕೀಲರು ನಾನು. ಒಬ್ಬ ಅಡ್ವೊಕೇಟ್ ಅಥವಾ ಒಬ್ಬ ಕ್ಲೈಂಟು ಅವನ ಮೇಲೆ ಇಂಜೆಕ್ಷನ್ ಆರ್ಡರ್ ಇದೆ ಅಂತೇಳಿ ಈ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ನಿಮ್ಮ ಎಲ್ಲ ಚಾನಲ್ಲು, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಚಾನಲ್ ವಿರುದ್ಧವಾಗಿ ಒಂದು ಇಂಜೆಕ್ಷನ್ ಆರ್ಡರ್ ತೊಗೊಂಡು ಇವನ್ನ 88ನೇ ಎದುರುದಾರರಾಗಿ ಮಾಡಿದ್ರಿಂದ ಇವನು ಆ ನೋಟಿಸ್ ಕಾಪಿಯನ್ನು ಮತ್ತು ಈ ಪೆಂಡ್ರ ತಗೊಂಡು ಬಂದ ಅಲ್ಲಿ. ನಾನು ಏನು ಹೇಳಿದೆ ಅವತ್ತು ಅವನಿಗೆ, ಅದು ನೋಡಿದಾಗ ಅವನೇ ಲ್ಯಾಪ್ಟಾಪ್ ತಂದು ಹಾಕಿ ತೋರಿಸ್ತೀಯ ನಮಗೆ ಅಲ್ಲಿ ನೋಡಿ ಅಂತೇಳಿ. ಅದನ್ನು ಕೇಳಿದೆ, ಅವಾಗ ಕೇಳಿದೆ ನಾನಲ್ಲಿ, ಕಾಂಗ್ರೆಸ್ ನಾಯಕರೇ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವಲ್ಲಿ. ಆ ಪುಣ್ಯಾತ್ಮ ಏನು ಮಾತಾಡ್ದ ಅಂತಾರಲ್ಲ, ಪುಣ್ಯಾತ್ಮನ ಪಾಪಾತ್ಮ ಅವನು. ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯಿಂದ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅರಾಜಕಿದಂಥ ನಿಮ್ಮ ಕಪಿಮುಕ್ಷಲ್ಲಿರುವಂಥ ಅಂಥ ಅವಿವೇಕಿ ಅಯೋಗ್ಯ ಮಾಡಿದ ಮಾತಾಡಿದಂಥ ಅಂತಂದ್ರಲ್ಲಿ ನಾನು ಇಲ್ಲಿಗೆ ಬರೋದಕ್ಕೆ ಮುಂಚಿತವಾಗಿ ಈಗಾಗಲೇ ಈ ರಾಜ್ಯದ ಪರಮೋಚ್ಚ ನಾಯಕರ ಮನೆಗೆ ಹೋಗಿ ಬಂದಿದ್ದೀವಿ. ಅವರು ನಮ್ಮನ್ನು ಕೂರಿಸಿ ಮಾತಾಡಿಸಿದ್ರು ಮನೆಯಲ್ಲಿ, ಮತ್ತು ಅವ್ರ ಅಣ್ಣನ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ನನ್ನ ಒಳಗೆ ಕರ್ಕೊಂಡು ಹೋಗಲಿಲ್ಲ ಅಲ್ಲಿ, ಆಯಿತಾ, ಒಳಗೆ ಪೆಂಡ್ರ ಸಮೇತ ಒಳಗೆ ಹೋದರು. ಅಲ್ಲಿ 20 ನಿಮಿಷದ ನಂತರ ಹೊರಗೆ ಬಂದು ಅಲ್ಲಿ ಇಂಥ ಗಲೀಜು ವಿಚಾರದಲ್ಲಿ ನಮ್ಮನ್ನು ಕರಿಬೇಡಿ, ನಿಮಗೆ ಏನು ಬೇಕಾದ್ರೂ ಪೊಲಿಟಿಕಲ್ ಸಹಾಯ ಮಾಡ್ತೀವಿ, ಅಲ್ಲಿ ನಾವು ಫೋನ್ ಮಾಡಿ ಹೇಳ್ತೀವಿ ಬರೋಗೆ ಅಂತ ಕಳಿಸಿದ್ರು. 20 ನಿಮಿಷ ಒಳಗೆ ಹೋಗಿ ಏನು ಮಾಡಿದ್ರಿ ಪೆಂಡ್ರ ತೊಗೊಂಡಾಗ ನೀವು? ಆ ಪೆಂಡ್ರ ತೊಗೊಂಡು ವಾಪಸ್ ಕೊಟ್ರು ಅಂತ ಅವ್ನು ಹೇಳ್ತಾನಲ್ಲ ಅವನಲ್ಲಿ. 20 ನಿಮಿಷ ಒಳಗೆ ತೊಗೊಂಡು ಪೆಂಡ್ರ ಏನು ಮಾಡಿದ್ರಿ? ಯಾಕೆ ಕಾರ್ತಿಕ್ ನಾಲ್ಕು ಒಳಗೆ ಕರ್ಕೊಂಡು ಹೋಗಲಿಲ್ಲ ನೀವು ಅಲ್ಲಿ ಮನೆ ಒಳಗೆ? ಅದು ಉತ್ತರ ಕೊಡ್ತೀರಾ ನೀವು ಅಲ್ಲಿ? ಅಲ್ಲಿಂದ ಬಂದ ನಂತರ ಅಲ್ಲಿ ಎಲ್ಲ ಸೆಟಪ್ ಆಯಿತು ಅಲ್ಲಿ. ಆಗ ಅವ್ನು ಹೇಳ್ದೆ, 2 ತಿಂಗಳಾದ್ರೂ ನಮ್ಮ ಹತ್ರ ಯಾರೂ ಬರಲಿಲ್ಲ ಅಣ್ಣ, ನಮ್ಗೆ ಯಾರೂ ಫೋನ್ ಮಾಡಲಿಲ್ಲ ಅಂತ ನನ್ನ ಹತ್ರ ಬಂದ ಅಲ್ಲಿ. ನಾನು ಒಬ್ಬ ವಕೀಲ್ದಾಗ ಏನು ಮಾಡ್ಬೋದು ಇಲ್ಲಿ ಅಂತ ವಿಷಯ ಬಂದಾಗ ಅಲ್ಲಿ ಸ್ಟೇ ವೇಕಟ್ ಮಾಡ್ಸೋಕ್ಕಾಗ್ತದ? ಸ್ಟೇ ವೇಕಟ್ ಮಾಡೋದೇನು? ರಾಸಲೀಲೆಯೆಲ್ಲ ಬಿಡುಗಡೆ ಮಾಡ್ತಾರೆ ಅಂತ ಸ್ಟೇ ತೊಗೊಂಡಿದ್ದಲ್ಲಿ ವೇಕೆಟ್ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಮಾನಮರಿ ಯಾರ ಜಾಗದಲ್ಲಿ. ಆ ವಿಡಿಯೋದಲ್ಲಿ ಇವನ ಪಾತ್ರ ಕಾಣ್ತಾ ಇಲ್ಲ ಅಲ್ಲಿ, ಇವನ್ನೆಲ್ಲೂ ಪಿಕ್ಚರಲ್ಲಿ ಕಾಣ್ತಾ ಇಲ್ಲ. ಕಾರ್ತಿಕಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸಂತ್ರಸ್ತ ಮಹಿಳೆಯರು ಬರಬೇಕಲ್ಲ, ವಿಕ್ಟಿಮ್ಸ್ ಯಾರು ಬರಬೇಕಲ್ಲಿ, ಅವ್ರ ಪರವಾಗಿ ವಕಲ ತಾಕ್ಬೇಕಲ್ಲಿ, ಅವ್ರನ್ನ ಕರ್ಕೊಂಡು 164 ಸ್ಟೇಟ್ಮೆಂಟ್ ಮಾಡ್ಬೇಕು ಅವನಲ್ಲಿ ಜಡ್ಜ್ ಮುಂದೆ ಅಲ್ಲಿ. ಆಗ ಅವಲ್ಲಿ ಯಾರು ಪ್ಲೇಂಟಿಫ್ ಇದ್ದಾನೆ, ಅರ್ಜಿದಾರ ಇದ್ದಾನೆ, ಅವನ್ನ ಆರೋಪಿಯಾಗಿ ಮಾಡ್ಬೇಕು ನಾವಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.